फेब्रवरी 6 ಅಂದ್ರೆ ಭಾನುವಾರದಿಂದ ಆರಂಭಗೊಳ್ಳಲಿರುವಂತ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿಗೂ ಮುನ್ನ ಟೀಮ್ ಇಂಡಿಯಾ ಪಾಳೆಯದಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆ ಹೆಚ್ಚತಾನೆ ಸಾಗಿದೆ. ಈಗಾಗಲೇ 5 ಆಟಗಾರರು ಸೇರಿದಂತೆ ಟೀಮ್ ಇಂಡಿಯಾದ ಸಹಾಯಕ ಸಿಬ್ಬಂದಿ ಕೊರೋನಾ ಸೋಂಕಿಗೆ ಒಳಗಾಗಿದ್ದು ಐಸೋಲೇಟ್ ಆಗಿದ್ದಾರೆ. ಶ್ರೇಯಸ್ ಅಯ್ಯರ್, ಶಿಖರ್ ಧವನ್, ಋತುರಾಜ್ ಗಾಯಕ್ವಾಡ್, ಅಕ್ಷರ್ ಪಟೇಲ್ ಹಾಗೂ ನವದೀಪ್ ಸೈನಿ ಸೇರಿದಂತೆ ಫೀಲ್ಡಿಂಗ್ ಕೋಚ್ ಸೇರಿ ಹಲವರು ಅಹಮದಾಬಾದ್ಗೆ ಏಕದಿನ ಕ್ರಿಕೆಟ್ ಆಡಲು ಅಂತ ಆಗಮಿಸಿದ್ರು. ಆದರೆ ಅಲ್ಲಿ ಹೋದ ತಕ್ಷಣ ಕೋವಿಡ್ ಟೆಸ್ಟ್ಗೆ ಒಳಗಾದಾಗ ಇವರೆಲ್ಲ ಪಾಸಿಟಿವ್ ಆಗಿರೋದು ದೃಢಪಟ್ಟಿದೆ. ಹೀಗಾಗಿ ಭಾರತ ವಿಂಡೀಸ್ ವಿರುದ್ಧ ಸರಣಿಗೂ ಮುನ್ನ ಹಿನ್ನಡೆ ಅನುಭವಿಸಿದೆ. ಮೊದಲ ಏಕದಿನ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಅಲಭ್ಯರಾಗಿದ್ದು ಶಿಖರ್ ಧವನ್ ಜೊತೆಗೆ ಋತುರಾಜ್ ಗಾಯಕ್ವಾಡ್ ಕೂಡ ಲಭ್ಯವಿಲ್ಲ. ಹೀಗಾಗಿ ಮಯಾಂಕ್ ಅಗರ್ವಾಲ್ಗೆ ಈಗಾಗಲೇ ತಂಡಕ್ಕೆ ಬುಲಾವ್ ಬಂದಿದೆ. ಈ ಮೂಲಕ ಮಯಾಂಕ್ ಕೆಲವು ವರ್ಷಗಳ ಬಳಿಕ ಏಕದಿನ ತಂಡವನ್ನ ಸೇರ್ಪಡೆ ಆಗಿದ್ದಾರೆ. ಟೀಮ್ ಇಂಡಿಯಾದ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ಗೂ ಕೂಡ ಏಕದಿನ ತಂಡವನ್ನ ಸೇರ್ಕೊಳ್ಳುವಂತೆ ತಿಳಿಸಲಾಗಿದೆ. ಇನ್ನು ಇಶಾನ್ ಕಿಶನ್ ಶೀಘ್ರದಲ್ಲೇ ಅಹಮದಾಬಾದ್ನ ತಲುಪುತ್ತಾರೆ. ಇದಕ್ಕೂ ಮುನ್ನ ಇಶಾನ್ ಕೇವಲ ಟಿ20 ತಂಡಕ್ಕೆ ಮಾತ್ರ ಆಯ್ಕೆಯಾಗಿದ್ರು. ಇದೀಗ ಏಕದಿನ ತಂಡವನ್ನ ಸೇರ್ಕೊಳ್ಳುವಂತೆ ತಿಳಿಸಲಾಗಿದೆ. ಈಗಾಗಲೇ ಮಯಾಂಕ್ ಅಗರ್ವಾಲ್ ಕ್ವಾರಂಟೈನ್ ಅಲ್ಲಿದ್ದು ಮೊದಲ ಪಂದ್ಯದ ವೇಳೆ ತಂಡವನ್ನ ಸೇರ್ಕೊಳ್ತಾರೆ. ಇತ್ತ ಇಶಾನ್ ಕಿಶನ್ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಲಾಗಿದ್ರು ಮೊದಲ ಪಂದ್ಯಕ್ಕೆ ಇವರು ಆಡೋದು ಡೌಟ್ ಅನಿಸ್ತಾ ಇದೆ. ಏನಕ್ಕೆಂದ್ರೆ 3 ದಿನಗಳ ಕಾಲ ಕ್ವಾರಂಟೈನ್ ಕಡ್ಡಾಯವಾಗಿದ್ದು ಇದಾದ ಬಳಿಕ ಟೀಮ್ ಇಂಡಿಯಾ ಬಳಗವನ್ನ ಸೇರ್ಕೋಬಹುದು. ಕೋವಿಡ್ ಪಾಸಿಟಿವ್ ಆದ ಆಟಗಾರರು ಕನಿಷ್ಠ 7 ದಿನಗಳ ಕಾಲ ಕ್ವಾರಂಟೈನ್ಗೆ ಒಳಗಾಗಬೇಕು. ನಂತರ ಟೆಸ್ಟ್ನಲ್ಲಿ ನೆಗೆಟಿವ್ ಬಂದರೆ ಟೀಮ್ ಇಂಡಿಯಾನ ಸೇರ್ಕೋಬಹುದು. ರ್ಯಾಪಿಡ್ ಟೆಸ್ಟ್ನಲ್ಲಿ ಭಾರತದ ಉಳಿದ ಆಟಗಾರರ ವರದಿ ನೆಗೆಟಿವ್ ಬಂದಿರುವ ಹಿನ್ನೆಲೆಯಲ್ಲಿ ರೋಹಿತ್ ಶರ್ಮಾ, ದೀಪಕ್ ಚಹರ್ ಸೇರಿದಂತೆ ಕೆಲವು ಆಟಗಾರರು ಈಗಾಗಲೇ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಭ್ಯಾಸವನ್ನು ಆರಂಭಿಸಿದ್ದಾರೆ. ರಿಷಭ್ ಪಂತ್, ಸೂರ್ಯಕುಮಾರ್ ಯಾದವ್, ದೀಪಕ್ ಹುಡಾ ಹಾಗೂ ಶಾರ್ದೂಲ್ ಠಾಕೂರ್ ಇವತ್ತಿನಿಂದ ನೆಟ್ಸ್ನಲ್ಲಿ ಅಭ್ಯಾಸ ಪ್ರಾರಂಭಿಸಲಿದ್ದಾರೆ. ಫೆಬ್ರವರಿ 6ಕ್ಕೆ ಮೊದಲನೇ ODI ಪಂದ್ಯ ನಡೆದರೆ ಫೆಬ್ರವರಿ 9 ಅಂದರೆ ಬುಧವಾರ 2ನೇ ಪಂದ್ಯ ನಡೆಯುತ್ತೆ. ಇನ್ನು ಶುಕ್ರವಾರಕ್ಕೆ 3ನೇ ಹಾಗೂ ಫೈನಲ್ ಪಂದ್ಯ ನಡೆಯುತ್ತೆ. ನಿಮ್ಮ ಪ್ರಕಾರ ಈ ODI ಸರಣಿಯ ರಿಸಲ್ಟ್ ಏನಾಗ್ಬೋದು? ಭಾರತ ಎಷ್ಟು ಪಂದ್ಯದಲ್ಲಿ ಗೆಲ್ಬೋದು? ಭಾರತ ಸರಣಿಯನ್ನು ಗೆಲ್ಲುತ್ತಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ.